ನಮಸ್ಕಾರ ಫ್ರೆಂಡ್ಸ್, ಕನ್ನಡ ಯೂಟ್ಯೂಬರ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಂತಂದರೆ ಪೇಸ್ ಆ್ಯಪ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಏನಂತಂದರೆ ದೊಡ್ಡ ದೊಡ್ಡ ಸ್ಟಾರ್ ನಟರು ಇಷ್ಟು ದಿವಸ ಅಂದರೆ ಈ ಮೊದಲು ಬಾಟಲ್ ಕ್ಯಾಪ್ನ ಉಸ್ತಾಯಿದ್ರು, ಅಂದರೆ ತಮ್ಮ ಒಂದು ಫಿಟ್ನೆಸ್ಸನ್ನು ಸಾಬೀತುಪಡಿಸ್ಲಿಕ್ಕೆ ಬಾಟಲ್ ಕ್ಯಾಪ್ನ ಉಸ್ತಾಯಿದ್ರು. ಆದರೆ ಇವಾಗ ಟ್ರೆಂಡಿಂಗ್ನಲ್ಲಿ ಇರೋದು ಏನಂತ ಅಂದರೆ ಪೇಸ್ ಆ್ಯಪ್, ಅಂದರೆ ತಮ್ಮ ಒಂದು ಬುಡ್ಡ ಆದಮೇಲೆ ಅಂದರೆ ವಯಸ್ಸಾದಮೇಲೆ ಯಾವ ರೀತಿ ಕಾಣ್ತಾರೆ ಅನ್ನೋದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ಪೇಸ್ ಆ್ಯಪ್ ಅನ್ನೋದು ಬೆಳಕಿಗೆ ಬಂದಿದೆ. ಈ ಪೇಸ್ ಆ್ಯಪ್ ಅನ್ನೋದು ಇವಾಗಲೇ ಏನು ಬಂದಿದ್ದಲ್ಲ, ಇದ್ದೇ ತುಂಬ ದಿನಗಳಾಯಿತು. ಆದರೆ ವೈರಲ್ ಆಗೋದಕ್ಕೆ ಕಾರಣ ಏನಂತ ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಅವರ ಒಂದು ಫೋಟೋನ ಅವರು ಒಂದು ವಯಸ್ಸಾದಮೇಲೆ ಹೇಗೆ ಕಾಣ್ತಾರೆ ಅನ್ನೋದನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದಕ್ಕೋಸ್ಕರನೇ ಅವರನ್ನು ನೋಡಿದ ಜನರು, ಅಂದರೆ ಅವ್ರ ಫ್ಯಾನ್ಸ್ ಇರ್ಬೋದು ಅಥವಾ ಅವ್ರ ಫಾಲೋವರ್ಸ್ ಇರ್ಬೋದು ಅಥವಾ ಸಾಮಾನ್ಯ ಜನರು ಇರ್ಬೋದು, ಅದನ್ನು ನೋಡಿದವರು ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಆ್ಯಪ್ನ ಡೌನ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 100 million ದಾಟಿದೆ ಅವರ ಆ ಒಂದು ಪೇಸ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡವ್ರ ಸಂಖ್ಯೆ 100 million ದಾಟಿದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಪೇಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಹೇಗೆ ಯೂಸ್ ಮಾಡಬೇಕು ಅನ್ನೋದು. ಮೊದಲನೇದಾಗಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಬಾರಲ್ಲಿ ಪೇಸ್ ಆ್ಯಪ್ ಅಂತ ಸರ್ಚ್ ಮಾಡಬೇಕು. ಸೊ ಈ ರೀತಿ ಒಂದು ಪೇಸ್ ಆ್ಯಪ್ ಬರ್ತದೆ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು 100 million ಪ್ಲಸ್ ಡೌನ್ಲೋಡ್ಸ್ ಆಗಿದೆ, 4.4 ರೇಟ್ ಇದೆ ಇದಕ್ಕೆ. ಆಮೇಲೆ 1 million ರಿವ್ಯೂಸ್ ಕೂಡ ಇದೆ. ಸೊ ಇಷ್ಟು ಜನ ಯೂಸ್ ಮಾಡ್ತಾರೆ ಅನ್ನೋದು ಏನೊಂದು ಆ ಡೆವಲಪರ್ಗೂ ಗೊತ್ತಾಗಿಲ್ಲ, ಅಂದರೆ ಆ್ಯಪ್ ಕ್ರಿಯೇಟ್ ಮಾಡಿದವನು ಅಂದ್ಕೊಂಡಿರೋಕ್ಕಿಲ್ಲ ಏನಂತ ಅಂದರೆ ಇಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ನೀವು ಒಂದು ಯೋಚನೆ ಮಾಡ್ಬೋದು ಅವನಿಗೆ ಎಷ್ಟು ಇನ್ಕಮ್ ಇರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು ಈ ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸ್ತದೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಒಂದು ಪ್ರೊಸೆಸ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ಏಜ್ ಅಂತ ಹೇಳ್ಬಿಟ್ಟು. ಸೊ ಈ ಏಜ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಓಲ್ಡ್ ಅಂತ ಇದೆ, ಒರಿಜಿನಲ್ ಅಂತ ಇದೆ, ಯಂಗ್ 2 ಅಂತ ಇದೆ, ಯಂಗ್ ಅಂತ ಇದೆ. ಸೊ ಇವಾಗ ಟ್ರೆಂಡಿಂಗ್ನಲ್ಲಿ ಇರೋದು ಓಲ್ಡ್ ಅಂತ ಹೇಳ್ಬಿಟ್ಟು. ಸೊ ಈ ಓಲ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ಒಂದು ಅಂದರೆ ನಿಮ್ಮ ಒಂದು ವಯಸ್ಸಾದಮೇಲೆ ಯಾವ ರೀತಿ ಕಾಣ್ತೀರಾ ಅನ್ನೋ ಫೋಟೋ ನಿಮಗೆ ಇಲ್ಲಿ ಕಾಣಿಸಿಗ್ತದೆ. ಸೊ ಇದನ್ನು ಅಪ್ಲೈ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿ ಡೌನ್ಲೋಡ್ ಮಾಡಿದ ತಕ್ಷಣವೇ ಈ ರೀತಿ ಒಂದು ಡೌನ್ಲೋಡ್ ಆಗ್ತದೆ. ಸೊ ಇಲ್ಲಿ ಕೆಳಗಡೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಲ್ವ ಯಾವಾಗಲೂ ಆ್ಯಪನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಹಣ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಈ ರೀತಿ ಅಡ್ವರ್ಟೈಸ್ಮೆಂಟಿಂದಾನೇ ಈ ಒಂದು ಆ್ಯಪ್ ಡೆವಲಪರ್ಗೆ ಅಥವಾ ಆ್ಯಪ್ ಕ್ರಿಯೇಟ್ ಮಾಡಿದವ್ರಿಗೆ ಲಾಭ ಇರ್ತದೆ. ಸೊ ನೆಕ್ಸ್ಟ್ ನೀವು ಇನ್ನೊಂದು ಯಾವುದೋ ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನೀವು ತೊಗೊಂಡಾಗ, ಸೊ ಈ ರೀತಿ ಒಂದು ಫೋಟೋನ ನೀವು ಯಾವ ಫೋಟೋ ಬೇಕಾದರೂ ಇದರಲ್ಲಿ ಈ ರೀತಿ ಓಲ್ಡ್ ಏಜ್ ಟ್ರೆಂಡಿಂಗ್ ಇರೋದನ್ನು ಸೆಲೆಕ್ಟ್ ಮಾಡಿದ್ರೆ, ಸೊ ನೀವು ವಯಸ್ಸಾದಮೇಲೆ ಯಾವ ರೀತಿ ಕಾಣ್ತೀರಾ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಅಪ್ಲೈ ಮಾಡಿ ಡೌನ್ಲೋಡ್ ಮಾಡಿದ್ರೆ ಅದು ನಿಮ್ಮ ಒಂದು ಗ್ಯಾಲರಿಗೆ ಡೌನ್ಲೋಡ್ ಆಗಿರುತ್ತೆ. ಸೊ ಈ ರೀತಿ ನಾವು ಇದನ್ನು ಯೂಸ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಪೇಸ್ ಆ್ಯಪ್ ಹೇಗೆ ಯೂಸ್ ಮಾಡೋದು ಅನ್ನೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.